ನಮಸ್ಕಾರ, ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊಡಗಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಕಾಟಿಕೇರಿಯಲ್ಲಿ 12 ಅಡಿ ಆಳಕ್ಕೆ ಭೂಮಿ ಕುಸಿದಿದೆ. ಅರ್ಧ ಎಕರೆಯಷ್ಟು ಕಾಫಿ ತೋಟ ಕುಸಿದು ಬಿದ್ದಿದ್ದು ಈಗಾಗಲೇ ಕೊಡಗಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಮಳೆಯಿಂದಾಗಿ ಜನರ ಜೀವನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕಾಟಿಕೇರಿಯಲ್ಲಿ 12 ಅಡಿ ಆಳಕ್ಕೆ ಕುಸಿದಿದೆ ಭೂಮಿ. ಅರ್ಧ ಎಕರೆಯಷ್ಟು ಕಾಫಿ ತೋಟ ಕುಸಿದಿದ್ದು ಇದ್ದ ಜಾಗದಲ್ಲೇ ಆಳಕ್ಕೆ ಹೋಗ್ತಾ ಇದೆ ಭೂಮಿ. ಆತಂಕದಲ್ಲಿದೆ ಬೋಪಯ್ಯ ಅವರ ಕುಟುಂಬ. 2018ರಲ್ಲಿ 2 ಅಡಿ ಭೂಮಿ ಕುಸಿದಿತ್ತು, ಈಗ ಮತ್ತೆ 10 ಅಡಿ ಆಳಕ್ಕೆ ಕುಸಿದಿದೆ ಅರ್ಧ ಎಕರೆ ಕಾಫಿ ತೋಟ. ಮನೆ ಪಕ್ಕದಲ್ಲಿಯೇ ಭೂಕುಸಿತವಾದಂತಹ ಹಿನ್ನೆಲೆಯಲ್ಲಿ ಮನೆಯನ್ನ ಖಾಲಿ ಮಾಡಿದೆ ಈಗ ಬೋಪಯ್ಯ ಅವರ ಕುಟುಂಬ. ಆತಂಕದಲ್ಲೇ ಈಗ ಕಳೀತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ ಸಾಕಷ್ಟು ಆತಂಕದ ವಾತಾವರಣ ಇದೆ, ಪ್ರತಿದಿನ ಮಳೆ ಬರ್ತಾ ಇದೆ, ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇರುವ ಈ ಸಂದರ್ಭದಲ್ಲಿ ಈಗ ಸಂತ್ರಸ್ತರ ಬದುಕು ಒಂದ್ ಕಡೆ ಬೀದಿಗೆ ಬಿದ್ದಿದೆ. ಮತ್ತೊಂದ್ ಕಡೆ ನೀವು ನೋಡ್ತಾ ಇದ್ದೀರಾ, ಕಾಟಕೇರಿಯಲ್ಲಿ 12 ಅಡಿ ಆಳಕ್ಕೆ ಭೂಮಿ ಕುಸಿದ ಪರಿಣಾಮ ಈಗಾಗಲೇ ಅಲ್ಲಿನ ರೈತರು ಆತಂಕದಲ್ಲಿದ್ದಾರೆ. ಇನ್ನು ಅಲ್ಲಿನ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ಆ ಭೂಕುಸಿತದ ಪ್ರದೇಶದಿಂದ ನಮ್ಮ ಪ್ರತಿನಿಧಿ ರವಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಜಿಲ್ಲೆಯಲ್ಲಿ 2018ರಲ್ಲಿ ಆರಂಭವಾದಂತಹ ಭೂಕುಸಿತ ಮತ್ತು ಪ್ರವಾಹದ ಪರಿಸ್ಥಿತಿಗಳು ಇನ್ನೂ ಕೂಡ ತಣ್ಣಗಾಗಲಿಲ್ಲ. ಪ್ರತಿ ವರ್ಷ ಅದು ಒಂದು ರೀತಿ ನಿರಂತರವಾಗಿ ಮುಂದುವರಿತಾನೆ ಇದೆ. ಈ ಬಾರಿ ಕೂಡ ಏನು ಜುಲೈ ತಿಂಗಳಲ್ಲಿ ಸುರಿಲಿಕ್ಕೆ ಆರಂಭವಾದಂತಹ ಮಳೆ ಕಳೆದ 2 ದಿನಗಳಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ತಗ್ಗಿದೆ. ಆದರೆ ಆ ಮಳೆಯಿಂದ ಆಗ್ತಿರುವಂತಹ ಅನಾಹುತಗಳು ಮಾತ್ರ ಇನ್ನೂ ಅದು ಮುಂದುವರಿತಾನೆ ಇದೆ ಅಂತಾನೆ ಹೇಳ್ಬೋದು. ಸೊ ಈಗ ನಾವು ಕಾಟಿಕೇರಿ ಗ್ರಾಮ ಏನಿದೆ, ಈ ಕಾಟಿಕೇರಿ ಗ್ರಾಮದಲ್ಲಿದ್ದೇವೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಒಂದಷ್ಟು ಟಾರ್ಪಲ್ಗಳನ್ನ ಒತ್ತಿಸಿದ್ದಾರೆ. ಇದು ಕಾರಣ ಇಷ್ಟೇ, ಏನು ಅದರ ಮುಂಭಾಗದಲ್ಲಿ ಇರುವಂತಹ ಕಾಫಿ ತೋಟ ಮತ್ತೆ ಬಾಳೆ ತೋಟ ಅಡಿಕೆ ಅವೆಲ್ಲವೂ ಕೂಡ ಕಾಣಿಸ್ತಿದೆ. ಸುಮಾರು 1.5 ಎಕರೆಯಷ್ಟು ತೋಟ ಸಂಪೂರ್ಣವಾಗಿ ಭೂಮಿಯ ಆಳಕ್ಕೆ ಹೋಗ್ತಾ ಇದೆ. ಸೊ ಇಲ್ಲಿ ಕೊಡಗಿನಲ್ಲಿ ಬಹಳ ಮುಖ್ಯವಾಗಿ ಇಷ್ಟು ದಿನ ನಾವು ಭೂಕುಸಿತಗಳನ್ನ ಗಮನಿಸ್ತಾ ಇದ್ವಿ, ಸೊ ಪ್ರವಾಹವನ್ನ ಗಮನಿಸ್ತಾ ಇದ್ವಿ. ಆದ್ರೆ ಇಲ್ಲಿ ವಿಚಿತ್ರವಾಗಿ ನಡೀತಿರುವಂಥದ್ದು, ಭೂಮಿಯ ಆಳಕ್ಕೆನೆ ಭೂಮಿ ಹೋಗ್ತಾ ಇದೆ. ಸೊ ಸುಮಾರು 12 ಅಡಿ ಆಳಕ್ಕೆ ಈಗ ಭೂಮಿ ಹೋಗಿರುವಂಥದ್ದು. ಇದು 2018ರಲ್ಲೂ ಕೂಡ ಒಂದು 2 ಅಡಿ ಅಷ್ಟೇ ಈ ರೀತಿ ಹೋಗಿತ್ತು. ಅದು ಎಲ್ಲೋ ಭೂಕುಸಿತ ಆಗ್ತಿರ್ಬೋದು, ಆ ಕಾರಣಕ್ಕೆ ಹಿಂಗಾಗಿದೆ ಅಂತೇಳಿ ಮನೆ ಮಾಲೀಕರು ಕೂಡ ಸುಮ್ಮನಿದ್ರು. ಸೊ ಏನಿಲ್ಲಿ ನಾವು ನೋಡ್ತಿರ್ಬೋದು, ಈ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಇಲ್ಲಿ ಹಳೆ ಮನೆ ಇತ್ತು 2018ರ ಮುಂಚೆ. ಸೊ ಈ ಹಳೆ ಮನೆಯಲ್ಲಿ ಇದ್ದಂತಹ ಮನೆಯನ್ನು ಕೆಡವಿ ಈ ಮಣ್ಣನ್ನೆಲ್ಲವನ್ನ ಕೂಡ ತೆಗೆದು ಸಂಪೂರ್ಣವಾಗಿ ಈ ಭೂಮಿ ಆಳಕ್ಕೆ ಹೋಗ್ತಾ ಇತ್ತು, ಆ ಜಾಗಕ್ಕೆ ಸಹ ಆ ಮಣ್ಣನ್ನು ಹಾಕಿ ಕ್ಲೋಸ್ ಮಾಡಿದರು. ಆದರೆ ಈಗ ಇದ್ದಕ್ಕಿದ್ದಾಗೇ ಆ ಭೂಮಿ ಒಳಗಡೆ ಹೋಗ್ತಿರೋದ್ರಿಂದ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿರೋಂಥದ್ದು. ಹಾಗಾಗಿ ಇಲ್ಲಿ ಆ ಮನೆಯವರು ಎಲ್ಲರೂ ಕೂಡ ಆ ಮನೆಯನ್ನು ಖಾಲಿ ಮಾಡಿ ಈಗ ಅವರು ಬೇರೆ ಕಡೆ ಬಾಡಿಗೆ ಮನೆಯನ್ನು ಹಿಡಿದು ಹೋಗಿರೋಂಥದ್ದು ಕೂಡ ಕಾರಣ ಆಗುತ್ತೆ. ಏನು ಕಾರಣ ಅದಕ್ಕೆ, ನಿಜವಾಗ್ಲೂ ಯಾಕೆ ಈ ರೀತಿ ಆಯಿತು ಅನ್ನೋಂಥದ್ದನ್ನು ನಾವು ಆ ಮನೆ ಮಾಲೀಕರನ್ನೇ ಕೇಳೋಣ, ಏನಾಗಿದೆ ಅಂತೇಳಿ. ಸರ್, ಈಗ ಯಾವಾಗ ಈ ರೀತಿ ಭೂಮಿ ಆಳಕ್ಕೆ ಹೋಗ್ತಿರೋಂಥದ್ದು, ನಿಮಗೆ ಏನು ಅನ್ನಿಸ್ತಿದೆ ಅದರ ಬಗ್ಗೆ? ಶನಿವಾರ ರಾತ್ರಿ ಶುರುವಾಗಿತ್ತು, ಕೆಳಗೆ ಹೋಯಿತು. ಏನು ಅನ್ಸಂತೇಳಿದ್ರೆ ಯಾವ ಥರ ಹೋಯ್ತು ನಮಗೆ ಏನಂತ ಗೊತ್ತಾಗ್ತಿಲ್ಲ. ಅದು ಹೇಗೆಂತೇಳಿ, ಜಲ ಇರ್ಬೋದಾ ಅಥವಾ ಮಣ್ಣು ಕುಸಿಯೋದಾದ್ರೆ ಏನಾದರೂ ನೋಡ್ಬೋದು, ಇದು ಕೂರ್ತಾ ಉಂಟು ಮಣ್ಣು. ಏನಂತ ಹೇಳೋದು ಅದಕ್ಕೆ, ಏನು ನಮಗೆ ಏನಂತ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ. ಅಂದರೆ ಈಗ ಇದಕ್ಕೆ ಮುಂಚೆ ಏನಾದರೂ ಈ ರೀತಿ ಆಗಿತ್ತಾ? ಅವಾಗ ಏನಾದರೂ ಅಧಿಕಾರಿಗಳು ಅಥವಾ ಬೇರೆ ಯಾರಾದರೂ ಬಂದಿದ್ರ ಇಲ್ಲಿಗೆ, ಏನು ಹೇಳಿದರು ಅವರು? ಅಧಿಕಾರಿಗಳು ಬಂದಿದ್ರು 18ನೇ ಸಲ, ಒಂದು 2 ಅಡಿ ಹೋಗಿತ್ತು. ಆಗ ಇಡೀ ಊರಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಆ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮತ್ತು ಸೇಫ್ ಇಲ್ಲ ಈ ಜಾಗ ಅಂತ. ಈಗ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೆ ಈ ಜಾಗ ಸೇಫ್ ಇಲ್ಲ ಅಂತೇಳಿ ಪಂಚಾಯತಿಂದ ಲೆಟ್ರ್ ಕೊಡ್ತಾರೆ. ಬಂದು ಲೆಟ್ರ್ ಕೊಟ್ಟು ನೀವು ಜಾಗ ಖಾಲಿ ಮಾಡಬೇಕು, ಒಂದು ಗಂಜಿ ಕೇಂದ್ರಕ್ಕೆ ಬನ್ನಿ, ಇಲ್ಲಾಂದರೆ ನಿಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅಂತೇಳಿ ಹೇಳ್ತಾರೆ. ಆದರೆ ಈ ಥರ ಆಗಲಿಕ್ಕೆ ಎಲ್ಲಿ ವರ್ಷ ವರ್ಷ ಈ ಥರ ಆದರೆ ನಾವು ಎಲ್ಲಿ ಅಂತೇಳಿ ಹೋಗಬೇಕು. ಈಗ ಮನೆಯನ್ನು ನೀವು ಎಷ್ಟು ಖರ್ಚು ಮಾಡಿ ಮಾಡ್ತಿದ್ರಿ, ಏನು ಕನಸಿತ್ತು ನಿಮಗೆ? ನಮ್ಮ ತೋಟದಲ್ಲಿ ಒಂದು ಮನೆ ಮಾಡಿ, ದೂರದಲ್ಲಿ ಮನೆ ಮಾಡಿದರೆ ತೋಟ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ ನಮಗೆ. ಅದಕ್ಕೋಸ್ಕರ ನಮ್ಮ ತೋಟದಲ್ಲಿ ಒಂದು ಮನೆ ಮಾಡಿ ಎಲ್ಲಿ ಮಾಡುವ ಅಂತೇಳಿ ಹೊರಟು ಅಷ್ಟೊತ್ತಿ ಈಗ ಆಯಿತು. ಒಂದು ಈಗಾಗಿ ಒಂದು 10-20 ಲಕ್ಷ ಖರ್ಚು ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಮನೆ ಮಾಡಲಿಕ್ಕೆ ಅಂತೇಳಿ. ಇನ್ನಾದರೂ ಇರಲಿಕ್ಕೆ ಸಾಧ್ಯ ಇಲ್ಲ, ಮಣ್ಣು ಕುಸಿಯೋ ಕಾರಣ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಂಪೌಂಡ್ ವಾಲ್ ಮಾಡು ಅಂತೇಳಿದ್ರು ಕಾಂಪೌಂಡ್ ವಾಲ್ ಮಾಡಲಿಕ್ಕೂ ಆಗಲ್ಲ ಕುಸಿಯೋ ಮಣ್ಣಿಗೆ. ಜಾರೋ ಮಣ್ಣಾದರೆ ಕಾಂಪೌಂಡ್ ವಾಲ್ ಮಾಡ್ಬೋದಿತ್ತು. ಓಕೆ, ಈಗ ಎಲ್ಲ ಒಂದು ಕನಸಿತ್ತು, ನಾವು ಒಂದು ಒಳ್ಳೆ ಮನೆ ಮಾಡ್ಕೊಂಡು ನಮ್ಮ ತೋಟದಲ್ಲಿ ನಾವು ಜೀವನ ಕಳಿಬೇಕು ಅಂತೇಳಿ. ಸೊ ಅದೆಲ್ಲವೂ ಕೂಡ ಒಂದು ರೀತಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ತಿದೆ, ಅದಕ್ಕೆ ಏನು ಅನಿಸುತ್ತೆ ನಿಮಗೆ ನೋವು? ಏನು ಹೇಳೋದು, ಎಲ್ಲ ದೇವ್ರ ಆಟ ಅಂತ ಹೇಳ್ಬೇಕಷ್ಟೆ, ಇನ್ನೇನು ಹೇಳಲಿಕ್ಕಾಗಲ್ಲ. ಓಕೆ, ಸೊ ಇದು ಮನೆ ಮಾಲೀಕರಂತಹ ಬೋಪಯ್ಯ ಅವರು ಹೇಳೋ ಅಂಥದ್ದು. ರವಿ ಎಸ್ ಹಳ್ಳಿ, ನ್ಯೂಸ್ ಟಿ ಕನ್ನಡ, ಕೊಡಗು. ಕಲಬುರಗಿಯಲ್ಲಿ